ಸೋಲಾಪುರ ಅಚ್ಚಿ ಕಡೆ ನಳದುರ್ಗ ಪೋರ್ಟ್ ಅಂತ ಹೊಂಟಿದ್ದು. ಇವರು ಎಲ್ಲ ನಮ್ಮ ಮೂರು ಜನ ಪಾರ್ಟ್ನರ್ಸ್ ಅಣ್ಣ ಇಲ್ಲ ಹಂಗೆ ನಾವು ಅದು ಚೆನ್ನಾಗಿ ಸ್ನ್ಯಾಕ್ಸ್ ತೊಳಗಿದ್ದು. ಪಾರ್ಟ್ನರ್ಗಳು ಏನು ಹೇಳ್ತೀರಿ ಏನಿಲ್ರಿ ಮತ್ತೆ ಎಂಜಾಯ್ ಮಾಡಿದ್ವಿ ಸೂರ್ಯಂದಿರಿ ಎಲ್ಲ ಪಾರ್ಟಿ ಗೀಟಿ ಎಲ್ಲ ಸೂರ್ಯ ಮತ್ತಂತ ಸಡನ್ ಆಗಿ ಟ್ರಿಪ್ ಲೇಟ್ ಆಗಲ್ಲ ಬೈ ಬೈ ನಡ್ರಿ ಸಡನ್ ಆಗಿ ಟ್ರಿಪ್ ಇದು ಚಾಲು ಮಾಡಿದ್ದು. ನಮ್ಮದು ಸಜ್ಜನರ ಸಂಘ ಅಂತೇಳಿ ನಾಲ್ಕು ಜನ ಇನ್ನೋ ಬ್ರದರ್ ನಮ್ಮ ಆಕಾಶ್ ಅಂತ ಬಟ್ ಮಿಸ್ ಆಯ್ರ ಮಿಸ್ ಆಕಾಶ್ ಲವ್ ಯು ಕಾರಣಾಂತರಗಳಿಂದ ಮಿಸ್ ಆಗೈತಿ. ನೆಕ್ಸ್ಟ್ ಟೈಮ್ ಮತ್ತೊಂದ್ಸತಿ ಬರ್ತಾರೆ. ಇವರೆಲ್ಲ ನಮ್ಮ ತುಂಬಾ ಒಳ್ಳೆಯ ಸಜ್ಜನರ ಸಂಘದ ಸದಸ್ಯರು. ಇವರು ನಮ್ಮ ಅಣ್ಣ ಹಾಸು ಬಿರೇಶ್ ಅಂತ. ನಳದುರ್ಗ ಪೋಟಿ ಈಗ ಎಲ್ಲ ರೆಡಿ ಆಗತ್ರ ಪೂರ್ತಿ ಕೂಗಲಿ ಕ್ಲಾಚ್ ನಳದುರ್ಗ ಪೋರ್ಟ್ ಬಂದಿದ್ದೀವಿ ಒಳಗೆ ಹೋಗ್ತೀವಿ. ಇಲ್ಲಿ ಎಂಟ್ರೆನ್ಸ್ ಬರೋದು ನೋಡೋರು ನಮ್ಮ ಚಿತ್ರದುರ್ಗ ಪೋರ್ಟಿನ ನೆನಪಾಗುತ್ತೆ. ಸೊ ಇಲ್ಲಿ ಟೂರಿಸ್ಟ್ ಬಂದ್ರ ವೆಹಿಕಲ್ಗಳು ಭೀ ಅದೋ ಇಲ್ಲಿಲ್ಲ, ಭಾರಿ ಸಿಸ್ಟಮೆಟಿಕ್ ಐತಿ. ಸೊ ಅವಾಗಿನ ಕಾಲದಿದ್ದು ಜೈಲ್ ಅದು ಏನೋ ಗೊತ್ತಿಲ್ಲ. ಎಲ್ಲಿ ಏನು ಬರ್ದೇನ್ರಿ ಇಲ್ಲ ಹಟ್ಟಿ ಖಾನ ಇಲ್ಲಿ ಬರ್ದ ಅಂದ್ರೆ ಹಟ್ಟಿ ಖಾನ ಖಾನ ಅಂದ್ರೆ ಊಟ್ರಿ. ಹಾ ಅಂದ್ರೆ ಏನ್ ಊಟ ಮಾಡ್ಕೊಂತ ಅಂದ್ರೆ ಇಲ್ಲಿ ತಿಂತಿರೋದು ಹೋಗ್ರಿ. ಹಿಂಗ್ರಿ ಅಂದ್ರೆ ಇಲ್ಲಿ ಸೈನಿಕರಿಗೆ ಇದ್ದಿರ್ಬೇಕ್ರಿ ಮುಖ್ಯ. ಮುನ್ಸಿಫ್ ಕೋರ್ಟ್ ಬಹುಶಃ ಹಿಂದಿನ ಕಾಲದಾಗ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂತ ಜಾಗ ಇದೆ.
ಐ ಥಿಂಕ್ ಪಕ್ಕ ಇಲ್ಲೇ ಜಡ್ಜ್ ಕುಂಡ್ರ ಜಾಗ ಇದ್ದಿರ್ಬೋದು ಅವ್ರು ಅಂದಂಗೆ. ಜಾಗ ಎತ್ತರ ಐತಿ ಇಲ್ಲಿ ನೋಡಿದ್ರೆ ಕಂಡ ಬಿಡ್ರಿ, ಜಾಗ ಸ್ಪೇಸ್ ಐತಿ. ಕಟ್ಟಿಗೆಗಳ ಮಣ್ಣು ಹಾಕಿ ಏನ ಇದು ಹಚ್ಬೇಕಂದ್ರೆ ಹ್ಮ್ ಎಕ್ಸ್ಟ್ರಾಡಿನರಿ. ಯಾವತ್ತು ಇಂಥ ಪ್ಲೇಸಿಗೆ ತಿರ್ಗಾಡಿಲ್ಲ ಇಲ್ಲಿ ಒಳಗ ಮತ್ತೆ ಇಲ್ಲಿ. ಬೋಟಿಂಗ್ ಮಾಡೋಕೆ ಮಸ್ತ್ ಪ್ಲೇಸ್ ಐತಿ ಇಲ್ಲಿ. ನಾಲ್ಕು ಮಂದಿ ನಾವು ಕೇಳೋದು 625 ಅಂತ ಹೇಳ್ಯಾರ. ಸಿಂಗಲ್ ಅಂದ್ರೆ ಎಷ್ಟು ಒಬ್ಬರಿಗೆ? ಸಿಂಗಲ್ ಅದು ಸಿಂಗಲ್ ವೇದ ಅದು ಕುಂಡ್ರತಾರಲ್ರಿ ಒಬ್ಬೊಬ್ರಿ, ಅದು 255 ಅಂತ. ಹಾಂ ಒಬ್ಬೊಬ್ರಿ ಅಚ್ಚ ಕಡೆ ದಂಡಿತನ ಅಲ್ಲಿ ಒಯ್ದು ಹೊಳ್ತಾರ, ಬಹುಶಃ ಈ ಕಡೆ ಬೇಕು ಒಯ್ತಾರ ಅಂತ ಅನಿಸ್ತೈತಿ. 625 ಹಿಸ್ಟ್ರಿ ಬಗ್ಗೆ ಕೇಳ್ರಿ ನೋಡಮ್ಮ, ಇದಕ್ಕೆ ರೆಡ್ ಕಾರ್ಪೆಟ್ ಎದಕ್ಕೆ ಹಾಕ್ತಾರೆ ಅಂತ. ಓ ಬರ್ರಿ ನೀವು, ಇಟ್ಸ್ ಅ ಆಸಮ್ ಪ್ಲೇಸ್. ಎನಿಥಿಂಗ್ ಸೇ ಯು ಮಿಥುನ್ ಅವ್ರ? ಇಟ್ಸ್ ರಿಯಲಿ ಸಚ್ ಅನ್ ವಂಡರ್ಫುಲ್ ಪ್ಲೇಸ್. And I am enjoying it a lot. Oye to chutya nan matu thing is still ahead. It's the just sample of Naldurga fort. Let's see it. ಟೂರಿಸ್ಟ್ ಮಂದಿ ರೊಕ್ಕ ಹೆಚ್ಚಿದವ್ರಿ ಮತ್ತೆ ನಡೀತೈತಿದು ಅವಶ್ಯವಾಗಿ ತಿರುಗಾಡ್ಬೋದು. ಫನ್ ಅಂತೂ ಕಂಡಾಬಿಟ್ಟು ಎಲಗತ್ತ ಬಿಕಾಸ್ ಆಫ್ ಮೈ ಕುಚ್ಕೋ ಡಾರ್ಲಿಂಗ್ ಸುರೇಶ್. ವಿ ಆರ್ ಆಲ್ ಕಾಲಿಂಗ್ ಫಾರ್ ಚೂತಿಯ. ವಿ ಆರ್ ಆಲ್ ಕಾಲಿಂಗ್ ಇದ್ರ ಹೆಸರ ಉಪ್ಪಲಿ ಬುರ್ಜ್ ಅಂತೇಳಿ, ಬಿಜಾಪುರದ ಒಂದು ಉಪ್ಪಲಿ ಬುರ್ಜ್ ಅಂತ ಐತಿ. ಬಂದದಕ್ಕೂ ಸಾರ್ಥಕ ನಂಗೆ ಪ್ಲೇಸ್ ಐತಿ ಪೂರ್ತಿ, ಭಾರಿ ಪ್ಲೇಸ್ ಐತಿ ಸುತ್ತ ನೋಡೋರು ಎಲ್ಲ ಕಡೆ ಗೊಡ್ನೆ. ಹ್ಮ್
ಸೊ ಫೋಟೋ ಹೊಡೆಯೋರು ಸುಮ್ಮನೆ ಅಡ್ಡಾಡ್ ಸತಿ ಏರೋದು ಇಳೋದು ಮಾಡಿದೆವು ಪಬ್ಲಿಕ್ ಬುರ್ಜ್ ಪ್ಲೇಸ್ ಮ್ಯಾಲ ನೋಡಿದ್ರೆ ಸೂಪರ್ ಐತಿ. ಈ ಕಡೆ ಓಷನ್ ಕೆರೆಯೋದು ಅದೇನು ಹೊಳಿಯೋದು ಏನು ಸರಿಯಾಗಿ ಗೊತ್ತಿಲ್ಲ. ಸೊ ಪ್ಲೇಸ್ ಮಾತ್ರ ಎಕ್ಸ್ಟ್ರಾಡಿನರಿ. ಒಳಗೆ ಎಂಟ್ರಿ ಫೀ ಇರೋದು 20 ರೂಪಾಯಿ ಆ್ಯಂಡ್ ಬೈಕ್ ಮತ್ತು ಪಾರ್ಕ್ ಮಾಡೋರು ಇದ್ರೆ 20 ರೂಪಾಯಿ ಫೀ ಐತಿ. ಮಿಸ್ ಯುವರ್ ಆಕಾಶ್ ಬರಲಿಲ್ಲ ನೀವು. ಈ ಕಡೆ ಸೈಡ್ ಹಿಂದೋದ್ರಲ್ಲಿ ಫಾಲ್ಸ್ ಐತಿ, ಇಲ್ಲಿ ಕಟ್ಟು ಜಾಗ ನೋಡ್ಬೇಕು ಹಿಂದೆ ಹೋಗ್ಬೇಕಾಗೈತೆ. ಇಲ್ಲಿ ಬಂದ ನಮ್ಮ ಕುಚ್ಚಿಕ್ಕೋ ದೋಸ್ತ 15 ವರ್ಷದ ದೋಸ್ತಿ ಬಟ್ಟೆ ಮಗ ಕೊಡ್ ಹಿಂಜರೋದನ್ನ ಎಷ್ಟು ನೀವು ಓಪನ್ ಮಾಡ್ತೀನಿ ದೋಸ್ತನ ಮಾನ ಮರ್ಯಾದೆ ಕಳೆದ್ರಾಗೆ ಸಿಗೋ ಸುಖ ಜಗತ್ನ ಎಲ್ಲಿ ಸಿಗಲ್ಲ. ಆ ಪರಿ ಖುಷಿ ಸಿಗ್ತೈತಿ. ಸೊ ಕೊನೆಯದಾಗಿ ಮಿತನವ್ರೆ, ಬಕ್ಕುಳ ದಿನ ಆಯ್ತು ಬರ್ಬೇಕು ತಳಿ ಪ್ಲಾನ್ ಮಾಡಿ ಮಾಡಿ ಮೂರ್ ಸತಿ ಕ್ಯಾನ್ಸಲ್ ಆಗಿ ಹೊಳ್ಳಿ ಬಂದವ್ರಿ ದೋಸ್ತರೊಳಗೆ ಕ್ಯಾನ್ಸಲ್ ಇತ್ತು. ಇದು ಬರ್ಬೇಕಂತ ಬಂದಿಲ್ಲ, ಮುಂಬೈ ಪುಣೆ ಹೋಗ್ಬೇಕಂದಿದ್ವಿ. ಏನೋ ಅದರ ಆಲ್ಟರ್ನೇಟಿವ್ ಆಗಿ ಇದನ್ನ ಚಾಯ್ಸ್ ಮಾಡಿವಿ ನಾವು. ನಾಲ್ದುರ್ಗ ಫೋರ್ಟ್ ಇಟ್ಸ್ ಅ ರಿಯಲಿ ವಂಡರ್ಫುಲ್. ಇಲ್ಲಿ ಇದೊಂದು ಸೇಮ್ ಲೈಕ್ ಬಿಜಾಪುರದಲ್ಲಿ ಬುರ್ಜ್ ಖಲೀಫಾ. ಬಿಜಾಪುರದಲ್ಲಿ ಬುರ್ಜ್ ಖಲೀಫಾ ಬುರ್ಜ್ ಖಲೀಫಾ ಉಪ್ಲಿ ಬಿಜಾಪುರ್ನಲ್ಲಿ ಇದ್ದ ಉಪ್ಲಿ ಬುರ್ಜ್ನಂಗೆ ಇಲ್ಲಿ ಒಂದು ಸೇಮ್ ಇದೆ. ಆದ್ರೆ ಇಲ್ಲಿ ಸ್ಟೆಪ್ಸ್ ಇರೋದಂತ ಹಾರ್ಡೆಸ್ಟ್ ಒನ್. ಸ್ವಲ್ಪ ಒಳಗೆ ಬೇಕದಮ್ಮ ಅಂದ್ರೆ ಹಂಗೆ ಈ ಕಡೆ ಮ್ಯಾಗ್ ನೋಡಿ ಹಿಂದೆ ನೋಡಿದ್ರೆ ಇಲ್ಲಿ ಬಟ್ ಪ್ಲೇಸ್ ಮತ್ತೆ ಗಿಚ್ಚ ಬರ್ಬೇಕು ನೋಡಿ. ವಾಟರ್ಫಾಲ್ ಐತಿ, ಹೋದ ಒಂದು ತೋರಿಸ್ತೀನಿ. ಬಟ್ ಇಲ್ಲಿ ತನಕ ಬಂದಿದ್ದೇವೆ ನಾವು. ಇದು ನಾ ಕೇಳೋ ಮಟ್ಟ 365 ಎಕರೆ ಜಾಗ ಐತೆ ಅಂತ. ಸುತ್ತಲೂ ಎಲ್ಲ ಅದನ್ನು ನದಿ ಅದು ಹೊಳಿ ಅದು ನನಗ ಸರಿಯಾಗಿ ಗೊತ್ತಿಲ್ಲ. ಬಟ್ ಸರೌಂಡಿಂಗ್ ಪೂರ್ತಿ ಕೋಟೆ ಗೋಡೆ ಐತಿ. ನಾವು ಇನ್ನೂ ಬರ್ಬೇಕಂತಾನೆ ಫಿಕ್ಸ್ ಇಲ್ಲ. ನಿನ್ನೆ ನೈಟ್ ಹೋಗೋದು ಹೋಗೋದು ಹಂಗೆ ಪ್ಲಾನ್ ಫಿಕ್ಸ್ ಮಾಡಿ ಇವತ್ತು. ಇಟ್ಸ್ ಆಲ್ ಬಿಕಾಸ್ ಆಫ್ ಸುರು. ಇವನಿಂದಲೇ ಇವತ್ತು ಬಂದದ್ದು. ಅಂದ ಇನ್ನೊಂದು ಇದನ್ನ ಆಳ್ದವರು ಏನೇ ಕೇಳ್ಮಟ್ಟಿ ನಳರಾಜ ಅಂತೇಳಿ ಅವ್ರದಾದ ನಂತರ ಬಿಜಾಪುರ್ ನಾಳಿದ ಸುಲ್ತಾನ್ ಶಾಹಿ ಅಲ್ರಿ ಹಾಗೆ ಸುಲ್ತಾನ್ ಶಾ ಆದಿಲ್ ಶಾಹಿ ಆಳಿದ ಅಂತ. ಸಾಗರ್ ಲಾಗ್ ಲಾಗ್ ಫಾಲೋ ಅಂಡ್ ಇದೇ ರೀತಿ ನಾವು ಅಲ್ಲಿ ನೀವು ಹಿಂಗೆ ಸಪೋರ್ಟ್ ಕೊಟ್ರೆ ನಾವು ಅಲ್ಲಿ ಹೋದಲ್ಲಿ ವೀಡಿಯೋ ಮಾಡ್ತೀವಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಕಮೆಂಟ್ಸ್ ಮಾಡ್ರಿ ಹೆಂಗೈತೆ ಅಂತೇಳಿ. ಅದು ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಓಕೆ. ಥ್ಯಾಂಕ್ ಯು.